ಶುಭೋದಯ ಸ್ನೇಹಿತರೆ, ನಮಸ್ಕಾರ. ಈ ದಿನದ ರಾಶಿ ಫಲಗಳು ಮೇಷರಾಶಿ. ಸ್ವಾಭಿಮಾನಕ್ಕೆ ಧಕ್ಕೆ ಆಗುವ ಕಡೆಯಲ್ಲಿ ಹೆಚ್ಚು ಸಮಯ ನಿಲ್ಲಬೇಡಿ. ಗೆಳೆಯರಿಗೆ ಸಹಾಯ ಮಾಡಬೇಕಾದ ಸಂದರ್ಭ ಒದಗಿ ಬರಬಹುದು. ವೃಷಭ ರಾಶಿ, ಮನೆ ಮತ್ತು ಮನವನ್ನ ಶುಚಿಯಾಗಿಟ್ಟುಕೊಳ್ಳಿ, ಇದರಿಂದ ಮನಃಶಾಂತಿ ಸಿಗುತ್ತೆ. ಸ್ವಚ್ಛತೆ ದೇವರು. ಮಿಥುನ ರಾಶಿ, ಧಾರ್ಮಿಕ ವಿಚಾರಗಳಲ್ಲಿ ಆಸಕ್ತಿ ಇರುತ್ತದೆ, ಸಂದರ್ಭಕ್ಕೆ ತಕ್ಕಂತೆ ನಡೆದುಕೊಳ್ಳುತ್ತೀರಿ, ದೂರದ ಪ್ರಯಾಣ ಸಾಧ್ಯವಾಗುತ್ತದೆ. ಕಟಕ ರಾಶಿ, ಮತ್ತೊಬ್ಬರ ಆತುರಕ್ಕೆ ನೀವು ಸಂಕಷ್ಟಕ್ಕೆ ಸಿಲುಕಬೇಡಿ. ನಿಮ್ಮ ಪಾಲಿಗೆ ಬಂದಂತ ಕೆಲಸವನ್ನ ನೀವು ಮಾಡಿ ತೀರಬೇಕು. ಸಿಂಹರಾಶಿ, ಫಲವತ್ತಾದ ಭೂಮಿಯಲ್ಲಿ ಒಳ್ಳೆ ಬೆಲೆ ಬರುವಂತೆ ನಿಮ್ಮಲ್ಲಿರುವ ಒಳ್ಳೆ ಗುಣವನ್ನ ಬಳಸಿಕೊಂಡು ಒಳ್ಳೆ ಲಾಭ ಪಡೆಯಿರಿ. ಕನ್ಯಾರಾಶಿ, ಹೊಸ ವ್ಯಕ್ತಿಗಳ ಪರಿಚಯದ ವೇಳೆ ಎಚ್ಚರಿಕೆ ಅಗತ್ಯ. ಹಿರಿಯರಿಂದ ಒಳ್ಳೆ ಮಾರ್ಗದರ್ಶನ ಸಿಗುತ್ತೆ. ಶುಭ ಫಲ ಇದೆ. ತುಲಾರಾಶಿ, ಉದ್ಯಮಿಯ ಬಗ್ಗೆ ಮಾತುಕತೆಗಳು ಶುರುವಾಗಲಿವೆ. ಕೊನೆಯ ಗಳಿಗೆಯಲ್ಲಿ ಆತುರ ಬೇಡ, ಶುಭ ದಿನವಾಗಿದೆ. ವೃಶ್ಚಿಕ ರಾಶಿ, ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಸೂಕ್ತ ರಕ್ಷಣೆ ಮಾಡಿಕೊಳ್ಳಿ, ಧನಾಗಮನ ಉಂಟಾಗುತ್ತೆ. ದುಷ್ಟರಿಂದ ದೂರ ಇದ್ರೆ ಒಳ್ಳೆಯದು. ಧನುಸ್ ರಾಶಿ, ಮಕ್ಕಳ ಆರೋಗ್ಯದಲ್ಲಿ ಚೇತರಿಕೆ ಇದೆ, ಬಂಧುಗಳ ಜೊತೆಗೆ ಸಣ್ಣ ಮನಸ್ತಾಪ, ಜೀವನ ಕ್ರಮದಲ್ಲಿ ವ್ಯತ್ಯಯ. ಮಕರ ರಾಶಿ, ಮನೆಯಲ್ಲಿ ನಡೆಯುವ ಶುಭ ಸಮಾರಂಭಗಳಿಗೆ ಪೂರ್ವ ತಯಾರಿ ಜರುಗುತ್ತದೆ, ಸ್ಥಳೀಯ ಮಟ್ಟದಲ್ಲಿ ಗೌರವ ಹೆಚ್ಚಾಗುತ್ತೆ. ಕುಂಭರಾಶಿ, ಕೆಲಸದಲ್ಲಿ ದೇವರನ್ನ ಕಾಣುವುದನ್ನ ನೀವು ಕಲಿಯುತ್ತೀರಿ, ಅಂತರಂಗದ ಶುದ್ಧಿಯಿಂದ ಅವಕಾಶಗಳು ಹೆಚ್ಚಾಗುತ್ತವೆ. ಕೊನೆಯದಾಗಿ ಮೀನರಾಶಿ, ಹಳೆಯ ಸ್ನೇಹಿತರನ್ನೆಲ್ಲ ಒಟ್ಟಾಗಿ ಭೇಟಿಯಾಗುತ್ತೀರಿ, ನಾಳೆ ಮತ್ತು ಇವತ್ತು ಸಂತೋಷದಿಂದ ಕಳೆಯುತ್ತೀರಿ. ಹೀಗಿವೆ ಈ ವಾರದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ, ಶುಭ ದಿನ, ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.